ಇವತ್ತು ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ ಹತ್ತು ಕಾಲಕ್ಕೆ ಆರಂಭ ಆಗಲಿರುವಂತಹ ಎಕ್ಸಾಮ್ ಈ ಹೆಮ್ಮಾರಿಯ ಭೀತಿಗೆ ಶಿವಮೊಗ್ಗದಲ್ಲಿ ಹೈ ಅಲರ್ಟ್ ಕಂಟೈನ್ಮೆಂಟ್ ಝೋನ್ ಸ್ಟೂಡೆಂಟ್ಸ್ಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಕೊರೋನಾ ಭೀತಿಗೆ ಶಿವಮೊಗ್ಗದಲ್ಲಿ ಹೈ ಅಲರ್ಟ್ ಕಂಟೈನ್ಮೆಂಟ್ ಝೋನ್ ನ ಸ್ಟೂಡೆಂಟ್ಸ್ಗೆ ಪ್ರತ್ಯೇಕ ಕೊಠಡಿ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮಾಡಲಾಗಿದೆ ಸುವರ್ಣ ನ್ಯೂಸ್ ಗೆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯ ಸ್ಪಷ್ಟನೆ ಇದೆ ಕಸ್ತೂರ್ಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪರೀಕ್ಷೆ ಮಾಸ್ಕ್ ಧರಿಸಿ ಪರೀಕ್ಷೆಗೆ ಹಾಜರಾಗಿದ್ದಾರೆ ವಿದ್ಯಾರ್ಥಿಗಳು ಸ್ಥಳದಿಂದ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ರಾಜೇಶ್ ಕಾಮತ್ ವಾಕ್ ಥ್ರೂ ನಡೆಸಿದ್ದಾರೆ ನೋಡೋಣ ರಾಜ್ಯಾದ್ಯಂತ ಇವತ್ತು ಪಿಯುಸಿ ಪರೀಕ್ಷೆ ನಡೆಯತಾ ಇದೆ ಕೊನೆಯ ಒಂದೇ ಒಂದು ಸಬ್ಜೆಕ್ಟ್ ಏನು ಇಂಗ್ಲಿಷ್ ಉಳಿದಿತ್ತು ಅದರ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ 33 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 18799 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ ನಾನೀಗ ಶಿವಮೊಗ್ಗದ ಒಂದು ಅತಿ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರತಕ್ಕಂತ ಸುಮಾರು 1072 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಕ್ಕಂತ ಶಿವಮೊಗ್ಗ ನಗರದ ಕಸ್ತೂರಿಬಾ ಪದವಿಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಇದ್ದೀನಿ ಇಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದು ಸಾಕಷ್ಟು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಬಂದಾಗ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ವೃತ್ತಗಳನ್ನು ರಚನೆ ಮಾಡ್ತಾ ಇದ್ದಾರೆ ಸರ್ಕಲ್ಗಳನ್ನು ಮಾಡ್ತಾ ಇದ್ದಾರೆ ಆ ವೃತ್ತಗಳಲ್ಲೇ ವಿದ್ಯಾರ್ಥಿಗಳು ಒಳಗಡೆ ಬರಬೇಕು ಶಾಲೆಯ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಸೇರಿದ ಹಾಗೆ ಉಪನ್ಯಾಸಕರು ಎಲ್ಲರೂ ಕೂಡ ಆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಬಹುದು ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧರಾಗಿ ಬರ್ತಿದ್ದಾರೆ ಎಲ್ಲರೂ ಮಾಸ್ಕ್ ತೊಳ್ತಿದ್ದಾರೆ ಸಾಕಷ್ಟು ಖಾಸಗಿ ವಾಹನಗಳಲ್ಲಿ ಅವರವರ ವಾಹನಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಇದೊಂದು ರೀತಿಯ ಕೊರೋನಾ ಕಾಲದಲ್ಲಿ ಒಂದು ಪರೀಕ್ಷೆ ಬರೀತಾ ಇದ್ದೀರಾ ಏನು ಅನಿಸ್ತಾ ಇದೆ ಇದೊಂಥರ ಹೊಸ ಫೀಲಿಂಗ್ ಅಂದ್ರೆ ಯಾವತ್ತೂ ಈ ತರ ಬರ್ದಿರ್ಲಿಲ್ಲ ನಾವು ಎಲ್ಲ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಪೋಷಕರು ಕೂಡ ಇದ್ದಾರೆ ಅವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಬಿಡ್ತಾ ಇದ್ದಾರೆ ನಮಗೂ ಆತಂಕದ ಸ್ಥಿತಿ ನಿರ್ಮಾಣ ಆಗಿದೆ ಏನಂದ್ರೆ ಎಕ್ಸಾಮ್ ಇದ್ದಾಗ್ಲೇನೆ ಬರ್ದ್ಬಿಟ್ಟಿದ್ರೆ ಮಕ್ಕಳಿಗೂ ನಿರಾಳ ಆಗ್ತಿತ್ತು ನಾವು ಪೇರೆಂಟ್ಸ್ ಸಹ ನೆಮ್ಮದಿಯಾಗಿರಬಹುದಿತ್ತು ಈಗಿನ ಸ್ಯಾನಿಟೈಸರ್ ಮತ್ತೆ ಮಾಸ್ಕ್ ಹಾಕೊಂಡು ಆ ಮಕ್ಕಳು ಬರೆಯೋದು ಹೇಗೆ ಬರೀತಾರೆ ಅಥವಾ ಎಷ್ಟು ಮಾರ್ಕ್ಸ್ ತಗೋಬಹುದು ಇದ್ರ ಜೊತೆಗೆ ಅವ್ರ ಭವಿಷ್ಯದ ಒಂದು ಬಗ್ಗೆ ಆತಂಕಗಳು ಹೆಚ್ಚಾಗ್ತಾ ಇದೆ ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೀತಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿನ ಮುಖ್ಯಸ್ಥರು ಕೂಡ ಹೇಳ್ತಾರೆ ಸಾಮಾಜಿಕ ಅಂತರದಲ್ಲಿ ಮಕ್ಕಳನ್ನು ಒಳಗಡೆ ಬಿಡ್ತೀವಿ ಪ್ರಥಮವಾಗಿ ಅವರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡುವುದರ ಮುಖಾಂತರ ಅವರ ಪ್ರೈಮರಿ ಹೆಲ್ತ್ ಅನ್ನ ನಾವು ಪರೀಕ್ಷೆ ಮಾಡಿಸ್ತೀವಿ ವೈದ್ಯಾಧಿಕಾರಿಗಳು ಬಂದು ಪರೀಕ್ಷೆಯನ್ನು ಮಾಡಿಕೊಡ್ತಾರೆ ನಂತರ ಅವರನ್ನ ಎಷ್ಟು ಕೊಠಡಿಗಳಿವೆ ಈ ಕಾಲೇಜಿನ 45 ಕೊಠಡಿಗಳಿದ್ದಾವೆ ಒಂದು ಮುಖ್ಯ ಶಾಖೆ ಇದೆ ಎರಡು ಬ್ಲಾಕ್ಗಳಿದಾವೆ ಕಮಲ ಪಕ್ಕದ ಕಮಲಾ ನೆಹರು ಕಾಲೇಜನ್ನು ತೆಗೆದುಕೊಂಡಿದ್ದೀವಿ ಸರ್ ಸರ್ ಈಗ ನಿಮ್ಮ ಶಾಲೆಯಲ್ಲಿ ಕಂಟೈನ್ಮೆಂಟ್ ಝೋನ್ಗಳಿಂದ ಯಾರಾದರೂ ವಿದ್ಯಾರ್ಥಿಗಳು ಬರ್ತಾ ಇದಾರೆ ಬಂದ್ರೆ ಅವರಿಗೆ ಏನು ವ್ಯವಸ್ಥೆ ಮಾಡಿದ್ರು ಕಂಟೈನ್ಮೆಂಟ್ ಝೋನ್ಗಳಿಂದ ವಿದ್ಯಾರ್ಥಿಗಳು ಬರುವರಿದ್ದಾರೆ ನಮಗೆ ಸದ್ಯಕ್ಕೆ ಇಬ್ಬರು ಬರ್ತಾರೆ ಅನ್ನುವಂತ ಮಾಹಿತಿ ಇದೆ ಅವರಿಗೆ ಪ್ರತ್ಯೇಕವಾದಂತಹ ಕೊಠಡಿ ಲಾಸ್ಟ್ ರೂಮ್ ಅನ್ನು ಮಾಡಿದ್ವಿ 45 ಕೊಠಡಿ ಏನಿದೆ ಅದು ಕಂಟೈನ್ಮೆಂಟ್ ಝೋನ್ ಇಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ರಿಸರ್ವ್ ಆಗಿ ಇರುತ್ತೆ ಕಾಯ್ದಿರಿಸತಕ್ಕಂತ ಕೊಠಡಿಯಾಗಿದೆ ಸರ್ ವಿದ್ಯಾರ್ಥಿಗಳು ಬಂದ್ರೆ ಅವರಿಗೆ ಎಲ್ಲ ರೀತಿಯಿಂದ ಸಾಮಾಜಿಕ ಅಂತರ ಮಾಸ್ಕ್ ಧರಿಸಬೇಕು ಸ್ಯಾನಿಟೈಸ್ ಮಾಡಬೇಕು ಇವೆಲ್ಲ ವ್ಯವಸ್ಥೆಗಳನ್ನು ಶಾಲಾ ಆವರಣದಲ್ಲಿ ಮಾಡಿಕೊಳ್ಳಲಾಗಿದೆ ಆ ನಂತರ ವಿದ್ಯಾರ್ಥಿಗಳನ್ನು ಬಿಡ್ತಾರೆ ವಿದ್ಯಾರ್ಥಿಗಳು ನೆಮ್ಮದಿಯಿಂದ ಪರೀಕ್ಷೆಯನ್ನು ಬರೀಬಹುದು ತಮ್ಮ ಕೊನೆಯ ಒಂದು ಪರೀಕ್ಷೆಯನ್ನು ಬಾಕಿ ಉಳಿದಿದೆ ಈ ಪರೀಕ್ಷೆಯನ್ನು ಮುಗಿಸಿ ತಮ್ಮ ಪದವಿ ಶಿಕ್ಷಣಕ್ಕೋ ತಾಂತ್ರಿಕ ಶಿಕ್ಷಣಕ್ಕೋ ಅಥವಾ ವೈದ್ಯಕೀಯ ಶಿಕ್ಷಣಕ್ಕೋ ತಾವೇನು ಇಚ್ಛೆ ಪಟ್ಟಿರುವಂತಹ ಕೋರ್ಸ್ಗಳಿಗೆ ಹೋಗಲಿಕ್ಕೆ ಎಲ್ಲಾ ರೀತಿಯಿಂದ ಅನುಕೂಲವಾಗುತ್ತೆ ಅದಕ್ಕೆ ಸಕಲ ಸಿದ್ಧತೆಗಳು ಕೂಡ ಇಲ್ಲಿ ನಡೆದಿದೆ ಅಂತ ಹೇಳಬಹುದು ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಥಿ ಜೊತೆ ರಾಜೇಶ್ ಕಾಮತ್ ಸುವರ್ಣ ನ್ಯೂಸ್